ಹಾಯ್ ಫ್ರೆಂಡ್ಸ್, ಕಾಶ್ವಾಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸರಿ ಸುಮಾರು ಇವತ್ತು 15 20 ಸ್ಕೋಡಾ ಮತ್ತೆ ವಾಕ್ಸ್ ವ್ಯಾಗನ್ ಗಾಡಿಗಳಿದೆ. ಪ್ರೈಸ್ ಹೆಂಗ್ ಕೋಟ್ ಮಾಡ್ತಾ ಇದ್ದಾರೆ ಸರ್? ಪ್ರೈಸ್ ಬಂದ್ಬಿಟ್ಟು 325,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 2,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,25,000 ಕೋಟಿಂಗ್ ಪ್ರೈಸ್, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 3,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,75,000 ಮಾಡ್ ಕೊಡ್ತೀರಾ? ಹೌದು ಸರ್. ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟಿಂಗ್ ಪ್ರೈಸ್, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 2,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2,75,000 ಫೈನಲ್ ಆಗುತ್ತೆ ಗಾಡಿ. ಪ್ರೈಸ್ ಬಂದ್ಬಿಟ್ಟು 2,65,000 ಕೋಟಿಂಗ್ ಪ್ರೈಸ್, ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 2,45,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,55,000 ಕೋಟಿಂಗ್ ಪ್ರೈಸ್, ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 3,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಹಾಯ್ ಫ್ರೆಂಡ್ಸ್, ಕಾಶ್ವಾಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಸಾಕಷ್ಟು ಜನ ಸರ್ ನನಗೆ ಸ್ಕೋಡಾ ಮತ್ತೆ ವಾಕ್ಸ್ ವ್ಯಾಗನ್ ಅಲ್ಲಿ ಗಾಡಿಗಳು ಬೇಕು ಅಂತ ಕೇಳ್ತೀರಿ. ಸರಿ ಸುಮಾರು ಇವತ್ತು 15-20 ಸ್ಕೋಡಾ ಮತ್ತೆ ವಾಕ್ಸ್ ವ್ಯಾಗನ್ ಗಾಡಿಗಳಿದೆ. ಅದರಲ್ಲೂ ಡಿಫ್ರೆಂಟ್ ವೆರೈಟಿಗಳ ಗಾಡಿಗಳಿದೆ. ಸೊ ನಾವು ಇವತ್ತು ಹೌಸ್ ಆಫ್ ಕಾರ್ಸ್ ನಲ್ಲಿ ಇದೀವಿ. ಇದ್ರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಕನಕಪುರ ಮೇನ್ ರೋಡ್ ಕೋನನಕುಂಟೆ ಮೆಟ್ರೋ ಸ್ಟೇಷನ್ ಹತ್ರ ಬರುತ್ತೆ. ಸೊ ಯಾರು ಕಾರ್ ನೋಡಬೇಕು ಅಂದ್ರೆ ಈಸಿ ಕೂಡ ಆಗುತ್ತೆ. ಸೊ ಕಾರ್ ತಗೊಳೋದು ಬೈಕ್ ತಗೊಂಡು ಬರೋ ಬದಲು ಆರಾಮಾಗಿ ಮೆಟ್ರೋದಲ್ಲಿ ಬರ್ಬೋದು. ಸೊ ಇದ್ರ ಎಕ್ಸಾಕ್ಟ್ ಲೊಕೇಶನ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಇವತ್ತು ಶೋರೂಮ್ ಓನರ್ ಸಮೀರ್ ಭಯ್ಯ ಇದಾರೆ. ಭಯ್ಯ ನಮಸ್ಕಾರ. ನಮಸ್ಕಾರ ಸರ್. ಸರ್, ಏನು ವಿಶೇಷ ಇವತ್ತು? ಬರೀ ಸ್ಕೋಡಾ ವಾಕ್ಸ್ ವ್ಯಾಗನ್ ಗಾಡಿಗಳೇ ಇಟ್ಟಿರಾ ಸರ್? ವಿಶೇಷ ಏನಂತ ಹೇಳಿದ್ರೆ ಕಸ್ಟಮರ್ಸ್ಗೆ ಕಡಿಮೆ ಬಜೆಟ್ ಅಲ್ಲಿ ಕಡಿಮೆ ಅಮೌಂಟ್ ಅಲ್ಲಿ ಬಂದ್ಬಿಟ್ಟು ಫೀಚರ್ಸ್ ಇರೋ ಗಾಡಿ ಸಿಗುತ್ತೆ ಸರ್ ನಿಮಗೆ. ಇದೇ ನೀವು ಅದರ್ ಬ್ರ್ಯಾಂಡ್ಗೆ ಕಂಪೇರ್ ಮಾಡಿದ್ರೆ ಸ್ಕೋಡಾದಲ್ಲಿ ನಿಮಗೆ ಕಡಿಮೆ ಬೆಲೆಗೆ ಒಳ್ಳೆ ಫೀಚರ್ಸ್ ಗಾಡಿ ಸಿಗುತ್ತೆ ಸರ್. ಸೊ ಸಾಕಷ್ಟು ಫೀಚರ್ಸ್ ಇರುತ್ತೆ, ಆಮೇಲೆ ಗಾಡಿ ಗಟ್ಟಿ ಕೂಡ ಇರುತ್ತೆ. ಹೌದು ಸರ್. ಆಮೇಲೆ ಲಕ್ಸುರಿ ಲೈನ್ ಅಲ್ಲಿ ಮಾತಾಡಂಗಿಲ್ಲ ಸರ್. ಸೊ ಲಕ್ಸುರಿ ತುಂಬಾ ಇರುತ್ತೆ, ಸಾಕಷ್ಟು ಜನ ತುಂಬಾ ಯೂತ್ಸ್ ಹುಡುಕ್ತಿರ್ತಾರೆ. ಹೌದೌದು. ಸೊ ನೀವು ನೋಡ್ತಿರ್ಬೋದು ಬರೀ ವಾಕ್ಸ್ ವ್ಯಾಗನ್ ಮತ್ತೆ ಸ್ಕೋಡಾ ಗಾಡಿಗಳಿದೆ. ಯೂತ್ಸ್ ಗೆ ಸಾಕಷ್ಟು ಡಿಮ್ಯಾಂಡ್, ಯೂತ್ಸ್ ತುಂಬಾ ಜನ ಕೇಳ್ತಾ ಇದಾರೆ. ಸೊ ಏನ್ ರೇಟ್ ಇಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್, ಇವತ್ತು ಆಕ್ಚುಲಿ ಬಂದ್ಬಿಟ್ಟು 285 ಇಂದ ಸ್ಟಾರ್ಟಿಂಗ್ ಪ್ರೈಸ್ ಸರ್. 285 ಇಂದ ಸ್ಟಾರ್ಟಿಂಗ್ ಆಗುತ್ತೆ ಸರ್. ಅಪ್ ಟು ಬಂದ್ಬಿಟ್ಟು 12 lakhs ವರೆಗೂ ಇದೆ ಸರ್. 12 lakhs ತನಕ ಇದೆ. ಹೌದು ಸರ್. ಸೊ ಈ ಸತಿ ಏನ್ ಆಫರ್ ಕೊಡ್ತಾ ಇದ್ದೀರಾ ಸರ್? ಸರ್, 1 year ಇಂಜಿನ್ ವಾರಂಟಿ, 1 year ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ ಸರ್. ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತಾ ಇದ್ದೀರಾ? ಹೌದು ಸರ್. ಲೋನ್ ಬಂದ್ಬಿಟ್ಟು ಮೆಜೆಸ್ಟಿಕ್ ಇಂದ 100 km ರೈಟ್ ರೌಂಡ್ ಸರ್. ಬ್ಯಾಂಗ್ಳೂರ್ ಸುತ್ತಮುತ್ತ 100 km ಅಲ್ಲಿ ಲೋನ್ ಮಾಡಿಸ್ಬಿಟ್ಟು ಕೊಡ್ತೀನಿ ಸರ್. ಔಟ್ ಆಫ್ ಬ್ಯಾಂಗ್ಳೂರ್ ಲೋನ್ ಆಗುತ್ತಾ? ಆಗುತ್ತೆ ಸರ್, ಲೋನ್ 2012 ಮಾಡ್ಲ್ ಮೇಲೆ ಏನಾದ್ರು ಲೋನ್ ಆಗುತ್ತೆ. ಹೌದು ಸರ್. ಸರ್, ಹಾಗೆ ಏನ್ ಆಫರ್ ಕೊಡ್ತಾ ಇರೋ ಈ ಸತಿ? ಸರ್, 1 year ಇಂಜಿನ್ ವಾರಂಟಿ, 1 year ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ. ಓಕೆ. ಫಿಕ್ಸ್ ಪ್ರೈಸ್ ಅಲ್ಲಿ ಬಂದ್ಬಿಟ್ಟು ಫುಲ್ ಟ್ಯಾಂಕ್ ಪೆಟ್ರೋಲ್ ಯಾ ಡೀಸೆಲ್ ಫಿಲ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. ಸೊ ನೀವ್ ಏನ್ ಪ್ರೈಸ್ ಹೇಳಿರ್ತೀರಾ ಆ ಪ್ರೈಸ್ಗೆ ಅವ್ರು ಓಕೆ ಅಂತ ಹೇಳಿದ್ರೆ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಮತ್ತೆ ಫುಲ್ ಟ್ಯಾಂಕ್ ಫ್ಯೂಲ್ ಕೊಡ್ತಾ ಇದ್ದೀರಾ? ಹೌದು ಸರ್. ಸೊ ಇಷ್ಟೆಲ್ಲ ಆಫರ್ ಕೊಡ್ತಾ ಇದ್ದೀರಾ. ಸೊ ಫ್ರೆಂಡ್ಸ್, ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದೀರಾ, ಗಾಡಿಗಳು ತುಂಬಾ ಇದೆ, ಅದು ಸ್ಕೋಡಾ ವಾಕ್ಸ್ ವ್ಯಾಗನ್ ಗಾಡಿಗಳು ಅಂದ್ರೆ ಯೂತ್ಸಿಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ. ಸರ್, ಹಾಗೆ ಲೋನ್ ಬಗ್ಗೆ ಸಾಕಷ್ಟು ಜನ ಕೇಳ್ತಾ ಇರ್ತಾರೆ, ಒಂದು ಸಣ್ಣದಾಗಿ ಲೋನ್ ಬಗ್ಗೆ ಹೇಳ್ಬಿಡಿ ಸರ್. ಸರ್, ಲೋನ್ ಅಂತ ಹೇಳಿದ್ರೆ ಮೆಜೆಸ್ಟಿಕ್ ಇಂದ 100 km ಸರ್ ರೈಟ್ ರೌಂಡ್ ಲೋನ್ ಆಗುತ್ತೆ ಸರ್. ಸೊ ಮೆಜೆಸ್ಟಿಕ್ ಇಂದ 100 km ಸರೌಂಡಿಂಗ್ ಅಲ್ಲಿ ಇರೋರಿಗೆ ಲೋನ್ ಆಗುತ್ತೆ. ಔಟ್ ಆಫ್ ಬ್ಯಾಂಗ್ಳೂರ್ ಇರೋರಿಗೆ ಅವ್ರಿಗೂ ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಅವ್ರಿಗೆ ಬಂದ್ಬಿಟ್ಟು ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀರಾ? ಸೊ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀರಾ? 100 km ಬ್ಯಾಂಗ್ಳೂರ್ ಮೆಜೆಸ್ಟಿಕ್ ಇಂದ 100 km ಯಾರು ಇರ್ತಾರೆ ಅವ್ರಿಗೆ ಬಂದ್ಬಿಟ್ಟು ವಿತಿನ್ 8 hours ಅಲ್ಲಿ ಗಾಡಿ ಡೆಲಿವರಿ ಸಿಗುತ್ತೆ ಸರ್. ಬರೀ 8 hours ಅಲ್ಲಿ ಲೋನ್ ಮಾಡಿಸಿ ಗಾಡಿ ಡೆಲಿವರಿ ಕೊಡ್ತೀರಾ? ಇವಾಗ ಔಟ್ ಆಫ್ ಬ್ಯಾಂಗ್ಳೂರ್ ಆದ್ರೆ 3 to 4 days ಆಗುತ್ತೆ. 3 to 4 days ಯಾಕಂತ ಹೇಳಿದ್ರೆ ಬೇರೆ ಇದ್ರಲ್ಲಿ ಇರುತ್ತೆ, ಅವ್ರದ್ದು ವೆರಿಫಿಕೇಶನ್ ಆಗಕ್ಕೆ ಎಲ್ಲದಕ್ಕೂ ಟೈಮ್ ಬೇಕಾಗುತ್ತೆ, ಅದಕ್ಕೋಸ್ಕರ 3 to 4 days ಆಗುತ್ತೆ. ಹೌದು ಸರ್. ಬ್ಯಾಂಗ್ಳೂರ್ ಆದ್ರೆ ಇಲ್ಲೇ ಪಕ್ಕ ಏರಿಯಾದಲ್ಲಿ ಇರುತ್ತೆ, ಫಾಸ್ಟ್ ಆಗಿ ಲೋನ್ ಆಗುತ್ತೆ, ಲೋನ್ ಆಗ್ಬಿಡುತ್ತೆ ಸರ್. ಸೊ ಇಷ್ಟೆಲ್ಲ ಲೋನ್ ಫೆಸಿಲಿಟೀಸ್ ಕೊಡ್ತಾ ಇದ್ದಾರೆ, ಯಾವ ಗಾಡಿಗಳಿದೆ ಏನೇನಿದೆ ಎಲ್ಲ ಡೀಟೇಲ್ಸ್ ತಿಳ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ಮೊದಲನೇ ಗಾಡಿ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗರ್ ಟೈಟಾನಿಯಂ ಟಾಪ್ ಎಂಡ್ ವೇರಿಯಂಟ್ ಇದೆ ಸರ್, ಇದ್ರ ಡೀಟೇಲ್ಸ್ ಹೇಳಿ ಸರ್. 2013 ಇದು ಡೀಸೆಲ್ ವೇರಿಯಂಟ್ ಟೈಟಾನಿಯಮ್, ಸೆಕೆಂಡ್ ಓನರ್ 82,000 ಓಡಿದೆ ಸರ್. 82,000 ಓಡಿದೆ ಟೈಟಾನಿಯಂ ವೇರಿಯಂಟ್. ಏನೇನು ಫೀಚರ್ಸ್ ಬರುತ್ತೆ ಸರ್? ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, 2 power ವಿಂಡೋಸ್ ಬರುತ್ತೆ ಸರ್. ಸೊ ನೀವು ಫಿಗೋ ಟಾಪ್ ಎಂಡ್ ತಗೊಂಡ್ರೆ ನಿಮಗೆ ಫ್ರಂಟ್ ಮಾತ್ರ ಪವರ್ ವಿಂಡೋಸ್ ಬರುತ್ತೆ. ಹೌದು ಸರ್. ಸೊ ಡೀಸೆಲ್ ವೇರಿಯಂಟ್ ಸರ್ ಇದು? ಹೌದು ಸರ್, ಡೀಸೆಲ್ ವೇರಿಯಂಟ್. ಸಿಟಿ ಒಳಗಡೆ 15 ಬರುತ್ತೆ ಮೈಲೇಜ್, ಹೈವೇ ಬಂದ್ಬಿಟ್ಟು 18-20 ಬರುತ್ತೆ ಸರ್. 18-20 ಮೈಲೇಜ್ ಬರುತ್ತೆ. ಹೌದು ಸರ್. ಪ್ರೈಸ್ ಹೆಂಗ್ ಕೋಟ್ ಮಾಡ್ತಾ ಇದ್ದಾರೆ ಸರ್? ಪ್ರೈಸ್ ಬಂದ್ಬಿಟ್ಟು 3,25,000 ಕೋಟಿಂಗ್ ಪ್ರೈಸ್, ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 2,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2,75,000 ಫೈನಲ್ ಮಾಡ್ಕೊಡ್ತೀರಾ? ಡೀಸೆಲ್ ವೇರಿಯಂಟ್ 2,75,000 ಗೆ ನಿಮ್ ವಿವರ್ಸ್ ಗೆ ಮಾತ್ರ ಸರ್. ಓಕೆ ಫ್ರೆಂಡ್ಸ್, ಹಾಗೆ ವಾಕ್ಸ್ ವ್ಯಾಗನ್ ವೆಂಟೋ ಹುಡುಕೋರಿಗೆ ಇಲ್ಲೊಂದು ವಾಕ್ಸ್ ವ್ಯಾಗನ್ ವೆಂಟೋ ಇದೆ, ಬ್ಲಾಕ್ ಕಲರ್. ಯಾವ ಮಾಡಲ್ ಸರ್? 2012 ಮಾಡಲ್ ಹೈಲೈನ್ ಡೀಸೆಲ್ ಇದು. ಓಕೆ, ಸೆಕೆಂಡ್ ಓನರ್ ವೆಹಿಕಲ್, 80,000 ಓಡಿದೆ ಸರ್, ಫುಲ್ಲಿ ಟಾಪ್ ಎಂಡ್ ಇದನ್ನು. ಓಕೆ, 80,000 ಓಡಿದೆ ಗಾಡಿ. ಹೌದು ಸರ್. ಡೀಸೆಲ್ ವೇರಿಯಂಟ್? ಹೌದು ಸರ್, ಡೀಸೆಲ್ ವೇರಿಯಂಟ್ ಇದು. ಸರ್, ಏನೇನು ಫೀಚರ್ಸ್ ಬರುತ್ತೆ ಗಾಡಿ? ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಲೆದರ್ ಅಪೋಸ್ಟ್ರಿ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ ಇದರಲ್ಲಿ. ಓಕೆ,
ಸೊ ಹಾಗೆ ಮ್ಯಾಗ್ ವೀಲ್ಸ್ ಕೂಡ ಇದೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ ನಿಮಗೆ 14 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ನಂಬರ್ ಬಂದ್ಬಿಟ್ಟು ಫ್ಯಾನ್ಸಿ ನಂಬರ್ ಸರ್, 777-8 ಅಂತ ಹೇಳಿ ಗಾಡಿ ನಂಬರ್, ಫ್ಯಾನ್ಸಿ ನಂಬರ್. ಹೌದು ಸರ್. ಸೊ ಬ್ಲಾಕ್ ಅಲ್ಲಿ ಯಾರು ವೆಂಟೋ ಹುಡುಕೋರಿಗೆ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು ಸರ್. ಪ್ರೈಸ್ ಏನ್ ಕೋಟ್ ಮಾಡ್ತೀರಾ ಸರ್? 445,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 425,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 425,000 ಡೀಸೆಲ್ ವೇರಿಯಂಟ್ ವೆಂಟೋ ಕೊಡ್ತಾ ಇದ್ದೀರಾ? ಹೌದು ಸರ್, ಹೈ ಲೈನ್ ಟಾಪ್ ಎಂಡ್ ವೇರಿಯಂಟ್. ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಯೂತ್ಸ್ ಪೋಲೋ ಜಿ ಟಿ ಹುಡುಕೋರಿಗೆ ಇಲ್ಲೊಂದು ಪೋಲೋ ಜಿ ಟಿ ಟಿ ಎಸ್ ಐ, ಅದು ಆಟೋಮೆಟಿಕ್ ವೇರಿಯಂಟ್ ಇದೆ. ಯಾವ ಮಾಡಲ್ ಸರ್ ಇದು? ಅಣ್ಣ, ಇದು ಪೋಲೋ ಜಿ ಟಿ ಟಿ ಎಸ್ ಐ, ಇದು ಪೆಟ್ರೋಲ್ ವಿತ್ ಟರ್ಬೋ ಬರುತ್ತೆ. 2015 ಸೆಕೆಂಡ್ ಓನರ್ ವೆಹಿಕಲ್, 49,000 ಓಡಿದೆ ಸರ್ ಇದು. ಎರಡನೇ ಓನರ್ 49,000 ಓಡಿದೆ ಗಾಡಿ. ಹೌದು ಸರ್. ಆಟೋಮೆಟಿಕ್ ವೇರಿಯಂಟ್ ಅಂತ ಹೇಳ್ತೀರಾ, ಇದು 7-speed ಆಟೋಮೆಟಿಕ್ ಅಲ್ಲ? ಇದು 7-speed ಆಟೋಮೆಟಿಕ್ ಗೇರ್ ಬಾಕ್ಸ್ ಬರುತ್ತೆ, ಇದೆ ಡಿ ಎಸ್ ಡಿ. ಸೊ ಇವಾಗ ರೇಸಿಂಗ್ ಅದರಲ್ಲೆಲ್ಲ ಇದೆ, ಜಿ ಟಿ ನೇ ಯೂಸ್ ಮಾಡೋದು. ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್? ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ, ಆಟೋ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ. ಸೊ ಗಾಡಿ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಹೌದು ಸರ್. ಹಾಗೆ ಮ್ಯಾಗ್ ವೀಲ್ ಕೂಡ ಇದೆ ಗಾಡಿಯಲ್ಲಿ, ಗಾಡಿ ಟೈರ್ ಕಂಡೀಷನ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ಸೊ ಇದ್ರದ್ದು ಮೈಲೇಜ್ ಎಷ್ಟು ಬರುತ್ತೆ ಸರ್? ಪೆಟ್ರೋಲು, ಪೆಟ್ರೋಲ್ ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ 14 ಬರುತ್ತೆ, ಹೈವೇ ಬಂದ್ಬಿಟ್ಟು 17 ಬರುತ್ತೆ ಸರ್. 17 ಬರುತ್ತೆ ಹೈವೇಲಿ ಸರ್. ಹಾಗೆ ಪ್ರೈಸ್ ಹೆಂಗೆ ಕೋಟ್ ಮಾಡ್ತಾ ಇದ್ದೀರಾ ಸರ್? 6,95,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 6,70,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 6,70,000 ಫೈನಲ್ ಆಗುತ್ತೆ ಗಾಡಿ. ಹೌದು ಸರ್, ನಿಮ್ ವಿವರ್ಸ್ ಗೆ. ಓಕೆ ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ಇವಾಗ ವೆಂಟೋ ಬೇಡ ನನಗೆ, ಇನ್ನ ಹೈ ಲೆವೆಲ್ ಬೇಕು ಅಂದ್ರೆ ಇಲ್ಲಿ ವಾಕ್ಸ್ ವ್ಯಾಗನ್ ಜೆಟ್ಟಾ ಇದೆ. ಯಾವ ಮಾಡಲ್ ಸರ್? 2012 ಮಾಡಲ್ ಇದು, ಸಿಂಗಲ್ ಓನರ್ ವೆಹಿಕಲ್, 80,000 ನೋಡಿದೆ ಸರ್. ಹೈಲೈನ್ ಡೀಸೆಲ್ ಇದು, 2-liter ಇಂಜಿನ್ ಬರುತ್ತೆ, ಆಟೋಮ್ಯಾಟಿಕ್ ಡಿ ಎಸ್ ಡಿ ಗೇರ್ ಬಾಕ್ಸ್ ಬರುತ್ತೆ ಸರ್, 7-speed. ಏನೇನು ಫೀಚರ್ಸ್ ಇದೆ ಸರ್ ಗಾಡಿಯಲ್ಲಿ ಸರ್? 8 ಏರ್ ಬ್ಯಾಗ್ಸ್ ಬರುತ್ತೆ, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಓಕೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಸರ್. ಸೊ ಸನ್ರೂಫ್ ಬಿಟ್ಟಿನ ಎಲ್ಲ ಫೀಚರ್ಸ್ ಇದೆ ಗಾಡಿಯಲ್ಲಿ? ಹೌದು ಸರ್. ಸೊ ಇದ್ರದ್ ಮೈಲೇಜ್ ಎಷ್ಟು ಬರ್ಬೋದು ಸರ್? ಸರ್, ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ 14 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಹೈವೇಲಿ 18 ಬರುತ್ತೆ ಆರಾಮಾಗಿ ಸರ್. ಸೊ ಸಾಕಷ್ಟು ಜನ ಕನ್ಫ್ಯೂಸ್ ಆಗಿರ್ತಾರೆ ವಾಕ್ಸ್ ವ್ಯಾಗನ್ ಮತ್ತೆ ಸ್ಕೋಡಾ ಸ್ವಲ್ಪ ಸರ್ವಿಸ್ ಕಾಸ್ಟ್ಲಿ ಅಂತ, ಅದ್ರ ಬಗ್ಗೆ ಒಂಚೂರು ಸಣ್ಣದಾಗಿ ಮಾಹಿತಿ ಹೇಳ್ಬಿಡಿ ಸರ್. ಸರ್, ವಾಕ್ಸ್ ವ್ಯಾಗನ್ ಅಲ್ಲಿ ಸ್ಕೋಡಾದಲ್ಲಿ ಕಾಸ್ಟ್ಲಿ ಏನ್ ಇರಲ್ಲ ಸರ್ವಿಸ್. ಮಾರುತಿ ಹೊಂಡೈದಲ್ಲಿ ಎಲ್ಲರೂ 10,000 ಗೆ ಸರ್ವಿಸ್ ಮಾಡಿಸ್ತಾರೆ. ಓಕೆ, ಇದು ವಾಕ್ಸ್ ವ್ಯಾಗನ್ ಸ್ಕೋಡಾದಲ್ಲಿ ಬಂದ್ಬಿಟ್ಟು 15,000 ಗೆ ಸರ್ವಿಸ್ ಮಾಡಿಸ್ತಾರೆ, ಅದಕ್ಕೋಸ್ಕರ ಕಾಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ಸರ್ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಸ್ಕೋಡಾದಲ್ಲಿ ಸ್ಕೋಡಾ ಲಾರಾ ಇದೆ, ಯಾವ ಮಾಡಲ್ ಸರ್ ಇದು? ಸರ್, ಇದು 2010 ಸೆಕೆಂಡ್ ಓನರ್ ಎಲಿಗೆನ್ಸ್ ಆಟೋಮ್ಯಾಟಿಕ್ ವೇರಿಯಂಟ್ ಸರ್, ಇದು 2-liter ಇಂಜಿನ್. ಪೆಟ್ರೋಲ್ ಡೀಸೆಲ್ ಸರ್? ಸರ್, ಡೀಸೆಲ್ ಆಟೋಮ್ಯಾಟಿಕ್ ಸರ್, ಇದು 7-speed ಗೇರ್ ಬಾಕ್ಸ್ ಬರುತ್ತೆ, ಡಿ ಎಸ್ ಡಿ ಇದನ್ನು. ಓಕೆ, ಎಷ್ಟು ಓಡಿದೆ ಸರ್ ಗಾಡಿ? ಸರ್, 1,02,000 ಓಡಿದೆ ಸರ್. 1,02,000 ಓಡಿದೆ. ಎಷ್ಟನೇ ಓನರ್? ಲೆದರ್ ಅಪೋಸ್ಟಿ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಸೊ ಇದರಲ್ಲೂ ಕೂಡ ಲೆದರ್ ಅಪೋಸ್ಟ್ರಿ ಆಮೇಲೆ ಆಟೋಮೆಟಿಕ್ ಎಸಿ ಎಲ್ಲ ಫೀಚರ್ಸ್ ಇದೆ. ಎಷ್ಟು ಏರ್ ಬ್ಯಾಗ್ ಇದೆ ಸರ್ ಇದರಲ್ಲಿ? 2 airbags ಬರುತ್ತೆ ಸರ್. 2 airbags ಬರುತ್ತೆ. ಮೈಲೇಜ್ ಎಷ್ಟು ಕೊಡುತ್ತೆ ಸರ್ ಇದು? ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ 14 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಪ್ರೈಸ್ ಹೆಂಗೆ ಕೋಟ್ ಮಾಡ್ತೀರಾ ಸರ್? ಸರ್, ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್. ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 3,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,75,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಒಂದು ವರ್ಣ ಇದೆ, ಅದು ಕೂಡ ಟ್ರಾನ್ಸ್ಫರ್ ಎಡಿಷನ್ ಅಂತ ಹೇಳಿ. ಯಾವ ಮಾಡಲ್ ಸರ್ ಇದು? ಸರ್, 2011 ಮಾಡಲ್, ಸೆಕೆಂಡ್ ಓನರ್ ವೆಹಿಕಲ್. 70,000 ಓಡಿದೆ ಪೆಟ್ರೋಲ್ ಸರ್, BTVT. ಸೊ ಪೆಟ್ರೋಲ್ ವೇರಿಯಂಟ್. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಕಂಪನಿ ಮ್ಯಾಗ್ ವೀಲ್ ಬರುತ್ತೆ ಸರ್. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿಯಲ್ಲಿ, ಲೆದರ್ ಅಪೋಸ್ಟಿ ಬರುತ್ತೆ. ಪೆಟ್ರೋಲ್ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ 14 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಸೊ ಇದು ವರ್ಣ ಟ್ರಾನ್ಸ್ಫಾರ್ಮ್ ಅಂತ ಅಲ್ಲ ಹೇಳಿ, ಟೈಪ್ 2 ಅಲ್ಲ ಇದು? ಹೌದು ಸರ್, ಟೈಪ್ 2. ಸೊ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 2,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 2,75,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಓಕೆ ಫ್ರೆಂಡ್ಸ್, ಹಾಗೆ 820 ಏನ್ ತುಂಬಾ ಜನ ಕೇಳ್ತಿದ್ರು, ಇಲ್ಲೊಂದು 820 ಇದೆ, ಯಾವ ಮಾಡಲ್ ಸರ್? ಸರ್, ಇದು 2012 ಮಾಡಲ್ ಇದು. ಓಕೆ, ಸೆಕೆಂಡ್ ಓನರ್ ವೆಹಿಕಲ್, 80,000 ನೋಡಿದ್ರೆ ಆಸ್ಟೋ ಆಪ್ಷನಲ್ ಸರ್, ಬಟನ್ ಸ್ಟಾರ್ಟ್ ಬರುತ್ತೆ ಇದು. ಸೊ ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ಇದ್ರಲ್ಲಿ, ಟಾಪ್ ಎಂಡ್ ವೇರಿಯಂಟ್. ಹೌದು ಸರ್, ಟಾಪ್ ಎಂಡ್ ವೇರಿಯಂಟ್. ಏನೇನು ಫೀಚರ್ಸ್ ಬರುತ್ತೆ ಸರ್ ಇದ್ರಲ್ಲಿ? ಸರ್, ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಬಟನ್ ಸ್ಟಾರ್ಟ್ ಬರುತ್ತೆ ಇದು, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಓಕೆ, ಸ್ಟೀರಿಂಗ್ ಕಂಟ್ರೋಲ್ಸ್, ಲೆದರ್ ಅಪೋಸ್ಟ್ರಿ, ಹಾಗೆ ಆಟೋಮೆಟಿಕ್ ಎಸಿ ಎಲ್ಲ ಬರುತ್ತೆ. ಹೌದು ಸರ್. ಸೊ ಹಾಗೆ ಏರ್ ಬ್ಯಾಗ್, ABS ಕೂಡ ಇದೆ ಗಾಡಿಯಲ್ಲಿ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್, ಇದು ಪೆಟ್ರೋಲ್ ಸರ್, 1.2-liter ಪೆಟ್ರೋಲ್ ಇಂಜಿನ್ ಇದು. ಸಿಟಿ ಒಳಗಡೆ ನಿಮಗೆ 14 ಬರುತ್ತೆ ಮೈಲೇಜ್, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಪ್ರೈಸ್ ಹೆಂಗೆ ಕೋಟ್ ಮಾಡ್ತಾ ಇದ್ದೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 3,95,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,95,000 ಫೈನಲ್ ಮಾಡ್ಕೊಡ್ತೀರಾ? ಆಪ್ಷನಲ್ ಕೊಡ್ತಾ ಇದ್ದೀನಿ, i20. ಫ್ರೆಂಡ್ಸ್, ಹಾಗೆ ಇಷ್ಟೋ ತನಕ ನೀವು ವಾಕ್ಸ್ ವ್ಯಾಗನ್ ವೆಂಟೋ, ವಾಕ್ಸ್ ವ್ಯಾಗನ್ ಪೋಲೋ ನೋಡಿದ್ರೆ, ಈಗ ಸ್ಕೋಡಾ ರ್ಯಾಪಿಡ್ ಗಳಿದೆ ಎರಡು, ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು ಬಂದ್ಬಿಟ್ಟು 2013 ಮಾಡಲ್, ಓಕೆ, ಥರ್ಡ್ ಓನರ್ ವೆಹಿಕಲ್, 86,000
ಸೊ ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ? ಸರ್ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಆಂಡ್ರಾಯ್ಡ್ ದು. ಹೌದು. ಸೊ ಹಾಗೆ ಲೆದರ್ ಅಪೋಲ್ಸ್ಟ್ರಿ ಇದೆ ಗಾಡಿಯಲ್ಲಿ. ಸೊ ರಾಪಿಡ್ ಕೂಡ ಒಂದು 18 ಪ್ಲಸ್ ಬರುತ್ತೆ ಮೈಲೇಜ್, ಆರಾಮಾಗಿ ಬರುತ್ತೆ ಸರ್. ಸಿಟಿ ಒಳಗಡೆ 15 ಬರುತ್ತೆ, ಹೈವೇ 18-20 ಬರುತ್ತೆ ಸರ್. ಸೊ ಮ್ಯಾಗ್ ವೀಲ್ಸ್ ಕೂಡ ಇದೆ ಗಾಡಿಯಲ್ಲಿ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಸೊ ಇದ್ರ ಪ್ರೈಸ್ ಏನ್ ಹೇಳ್ತಾ ಇದೀರಾ ಸರ್? ಇದಕ್ಕೆ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 4,35,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 4,00,000ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,00,000 ಫೈನಲ್ ಮಾಡ್ಕೊಡ್ತೀರಾ? ಹಾಗೆ ಸಾಕಷ್ಟು ಜನ ಸ್ಕೋಡದಲ್ಲಿ ನನಗೆ ಟಾಪ್ ಎಂಡ್ ವೇರಿಯಂಟ್ ಬೇಕು ಸರ್ ಅಂತ ತುಂಬಾ ಜನ ಕೇಳ್ತಿದ್ರಿ. ಸ್ಟೈಲ್ ಪ್ಲಸ್ ಡ್ಯುಯಲ್ ಟನ್ ಸರ್ ಇದು. ಸೊ ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್ 2014 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್ ಇದು. ಓಕೆ, 82,000 ಓಡಿದೆ, ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್. ಓಕೆ, ಆಟೋಮ್ಯಾಟಿಕ್ DSG ಗೇರ್ ಬಾಕ್ಸ್ ಬರುತ್ತೆ, 7-speed ಗೇರ್ ಬಾಕ್ಸ್ ಬರುತ್ತೆ ಇದರಲ್ಲಿ. ಸೊ ಹಾಗೆ ನಿಮಗೆ ಈ ರ್ಯಾಪಿಂಗ್ ಕೂಡ ಮಾಡ್ಸಿ. ಇದು ಡ್ಯುಯಲ್ ಟನ್ ಬರುತ್ತೆ ಸರ್ ಕಂಪನಿಯಿಂದನೇ. ಸೊ ಏನೇನ್ ಫೀಚರ್ಸ್ ಬರುತ್ತೆ ಸರ್ ಗಾಡಿಯಲ್ಲಿ? ಸರ್ ಎಸಿ, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಆಟೋಮ್ಯಾಟಿಕ್ ಟ್ರಾನ್ಸ್ಮಿಷನ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ಸರ್. ಸರ್ ಡೀಸೆಲ್ ಮೈಲೇಜ್ ಎಷ್ಟು ಬರುತ್ತೆ ಅದು ಆಟೋಮ್ಯಾಟಿಕ್? ಸರ್ ಸಿಟಿ ಒಳಗಡೆ ಆರಾಮಾಗಿ ನಿಮಗೆ 15 ರೀಚ್ ಆಗುತ್ತೆ, ಹೈವೇ ಬಂದ್ಬಿಟ್ಟು 18-20 ರೀಚ್ ಆಗುತ್ತೆ ಸರ್. 18-20 ಬರುತ್ತೆ. ಹೌದು ಸರ್, ಆಟೋಮ್ಯಾಟಿಕ್ ಅಲ್ಲಿ. ಗಾಡಿ ನೋಡಕ್ಕೆ ತುಂಬಾ ಲುಕ್ ಇದೆ ಸರ್. ಇದು ಡ್ಯುಯಲ್ ಟೋನ್ ಆಗಿರೋದ್ರಿಂದ ಮ್ಯಾಗ್ ವೀಲ್ಸ್ ಗು ಕಲರ್ ಗು ತುಂಬಾ ಮ್ಯಾಚ್ ಆಗ್ತಿದೆ. ಕಂಪನಿಯಿಂದಾನೇ ಬರುತ್ತೆ ಸರ್ ಇದು. ಪ್ರೈಸಿಂಗ್ ಕೋಟ್ ಮಾಡ್ತೀರಾ ಸರ್? ಸರ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 5,35,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 4,80,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,80,000 ಫೈನಲ್ ಮಾಡ್ಕೊಡ್ತೀರಾ? ಸ್ಕೋಡಾ ರಾಪಿಡ್ 2015 ಮಾಡೆಲ್, 14 ಮಾಡೆಲ್ ಸ್ಟೈಲ್ ಪ್ಲಸ್ ಸರ್. ಸೊ ನೀವು 4,80,000ಕ್ಕೆ 2014 ಮಾಡೆಲ್ ಸ್ಟೈಲ್ ಪ್ಲಸ್ ಟಾಪ್ ಎಂಡ್ ಸ್ಕೋಡಾ ರಾಪಿಡ್ ಡೀಸೆಲ್ ವೇರಿಯಂಟ್ ಕೊಡ್ತಾ ಇದೀರಾ ಸಿಗ್ತಾ ಇದೆ ಫ್ರೆಂಡ್ಸ್. ಹಾಗೆ ಸಾಕಷ್ಟು ಜನ ಫ್ಯಾಬಿಯೋ ಕೇಳೋರಿಗೆ ಫ್ಯಾಬಿಯೋ ಕೂಡ ಇದೆ. ಯಾವ ಮಾಡೆಲ್ ಸರ್ ಇದು? 2011 ಮಾಡೆಲ್ ವೆಹಿಕಲ್. ಓಕೆ, ಸೆಕೆಂಡ್ ಓನರ್, 70,000 ಓಡಿದೆ, ಪೆಟ್ರೋಲ್ 1.2 ಲೀಟರ್ ಇಂಜಿನ್ ಬರುತ್ತೆ ಸರ್. ಓಕೆ, ಎಷ್ಟನೇ ಓನರ್ ಸರ್ ಇದು? ಸೆಕೆಂಡ್ ಓನರ್ ವೆಹಿಕಲ್ ಸರ್. ಎಷ್ಟು ಓಡಿದೆ ಗಾಡಿ ಸರ್? 70,000 ಓಡಿದೆ ಸರ್. 70,000 ಓಡಿದೆ. ಏನೇನ್ ಫೀಚರ್ಸ್ ಬರುತ್ತೆ? ಎಸಿ ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಎಸಿ ಪವರ್ ಸ್ಟೇರಿಂಗ್ ಬರುತ್ತೆ. ಹೌದು ಸರ್. ಪವರ್ ವಿಂಡೋಸ್ ಇಲ್ಲ? ಇಲ್ಲ ಸರ್, ಪವರ್ ವಿಂಡೋಸ್ ಇಲ್ಲ. ಬೇಸಿಕ್ ವೇರಿಯಂಟ್ ಇದು. ಹೌದು ಸರ್. ಪೆಟ್ರೋಲ್ ಮೈಲೇಜ್ ಎಷ್ಟು ಬರುತ್ತೆ ಇದು? ಸರ್ ಸಿಟಿ ಒಳಗಡೆ 15 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಸರ್ ಇದು. ಪ್ರೈಸ್ ಏನ್ ಕೊಟ್ ಮಾಡ್ತೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 2,65,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 2,45,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 7,45,000 ಫೈನಲ್ ಮಾಡ್ಕೊಡ್ತೀರಿ ಗಾಡಿನ? ಸ್ಕೋಡಾ ಫ್ಯಾಬಿಯಾ ಫ್ರೆಂಡ್ಸ್. ಹಾಗೆ ಯೂತ್ಸು ಪೋಲ ನೋಡ್ತಿರ್ತೀರಾ, ಅದರಲ್ಲೂ ಕೂಡ ಡ್ಯುಯಲ್ ಟೋನ್ ಫುಲ್ಲಿ ಮಾಡಿಫೈಡ್ ಪೋಲ ಹುಡುಕೋರಿಗೆ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಯಾವ ಮಾಡೆಲ್ ಸರ್ ಇದು? ಸರ್ ಇದು ಕಸ್ಟಮರ್ ದು ಡೈರೆಕ್ಟ್ ಪಾರ್ಕ್ ಅಂಡ್ ಸೆಲ್ ಗೆ ಬಂದಿರೋ ಗಾಡಿ ಇದು. 2013 ಮಾಡೆಲ್, ಥರ್ಡ್ ಓನರ್ ವೆಹಿಕಲ್. 90,000 ಓಡಿದೆ, ಕಂಫರ್ಟ್ ಲೈನ್ ಸರ್ ಇದು. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ವೇರಿಯಂಟ್ ಸರ್. 1.2 ಲೀಟರ್ ಡೀಸೆಲ್ ಇಂಜಿನ್ ಸರ್ ಇದು. ಏನೇನ್ ಫೀಚರ್ಸ್ ಬರುತ್ತೆ ಸರ್? ಸರ್ ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಹೌದು ಸರ್. ಹಾಗೆ 4 ಪವರ್ ವಿಂಡೋಸ್ ಬರುತ್ತಲ್ಲ ಇದರಲ್ಲಿ? ಹೌದು ಸರ್, 4 ಪವರ್ ವಿಂಡೋಸ್ ಬರುತ್ತೆ. ಹಾಗೆ ಮ್ಯಾಗ್ ವೀಲ್ ಗೋಲ್ಡ್ ಕಲರ್ ಅಲ್ಲಿ ಪೇಂಟ್ ಮಾಡಿಸಿದ್ರೆ. ಸೊ ಆಫ್ ರೋಡ್ ಟೈರ್ಸ್ ಕೂಡ ಇದೆ. ಸೊ ಇದ್ರದ್ದು ಮೈಲೇಜ್ ಎಷ್ಟು ಬರುತ್ತೆ ಸರ್? ಮೈಲೇಜ್ ಸಿಟಿ ಒಳಗಡೆ ಬಂದ್ಬಿಟ್ಟು ಆರಾಮಾಗಿ ನಿಮಗೆ 15 ರೀಚ್ ಆಗುತ್ತೆ, ಹೈವೇ ಬಂದ್ಬಿಟ್ಟು 18-20 ರೀಚ್ ಆಗುತ್ತೆ ಸರ್. ಪ್ರೈಸ್ ಹೆಂಗ್ ಕೊಟ್ ಮಾಡ್ತಾ ಇರೋದು ಸರ್? ಪ್ರೈಸ್ ಬಂದ್ಬಿಟ್ಟು 3,50,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 3,25,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,25,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಫ್ರೆಂಡ್ಸ್, ಈಗ ಬ್ಲಾಕ್ ಕಲರ್ ನೋಡಿದ್ರೆ, ನೆಕ್ಸ್ಟ್ ರೆಡ್ ಕಲರ್ ಪೋಲೋ ವಿತ್ ಮಾಡಿಫೈಡ್ ಮ್ಯಾಗ್ ವೀಲ್ ಕೂಡ ಇದೆ. ಇದ್ರ ಡೀಟೇಲ್ಸ್ ಹೇಳಿ ಸರ್. ಸರ್, 2012 ಸಿಂಗಲ್ ಓನರ್ ವೆಹಿಕಲ್. ಓಕೆ, 80,000 ನೋಡಿದೆ ಸರ್. ಟ್ರೆಂಡ್ ಲೈನ್? ಟ್ರೆಂಡ್ ಲೈನ್. ಏನೇನ್ ಫೀಚರ್ಸ್ ಬರುತ್ತೆ ಸರ್ ಗಾಡಿಯಲ್ಲಿ? ಡೀಸೆಲ್ ವೇರಿಯಂಟ್ ಸರ್ ಇದು. ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಸೊ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ಸ್ ಕೂಡ ಹಾಕ್ಸಿದ್ರೆ? ಹೌದು ಸರ್. ಸೊ ಮೈಲೇಜ್ ಎಷ್ಟು ಬರುತ್ತೆ ಇದು ಡೀಸೆಲ್ ಪೋಲೋ? ಸರ್ ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ ನಿಮಗೆ 15 ಬರುತ್ತೆ, ಹೈವೇ ಬಂದ್ಬಿಟ್ಟು 18-20 ಬರುತ್ತೆ ಸರ್. ಸೊ ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ರೆ ಇಂಟೀರಿಯರ್ ಅಲ್ಲಿ? ಹೌದು ಸರ್. ಹಾಗೆ ಮೇಲ್ಗಡೆ ಬ್ಲಾಕ್ ಕಲರ್ ರೂಫಿಂಗ್ ಕೂಡ ಮಾಡಿಸ್ಕೊಂಡಿದ್ರೆ. ಸೊ ಗಾಡಿ ಕಂಡೀಷನ್ ಹೇಗಿದೆ ಸರ್? ಗಾಡಿ ಕಂಡೀಷನ್ ಗುಡ್ ಇದೆ ಸರ್. ಓಕೆ, ನಿಮಗೆ ಎಲ್ಲಿ ಬೇಕು ಅಲ್ಲಿಗೆ ತಗೊಂಡು ಹೋಗ್ಬಿಟ್ಟು ನಿಮ್ ಕಸ್ಟಮರ್ಸ್ ತೋರಿಸ್ಕೊಂಡು ಗಾಡಿ ಡೆಲಿವರಿ ತಗೊಂಡು ಹೋಗ್ಬೋದು ಸರ್. ಸೊ ಗಾಡಿ ಬಂದು ಟೆಸ್ಟ್ ಡ್ರೈವ್ ನೋಡಿ, ಯಾವ್ದಾದ್ರು ಮೆಕ್ಯಾನಿಕ್ ಹತ್ರ ಕರ್ಕೊಂಡು ಹೋಗಿ ತೋರಿಸಿ ಚೆಕ್ ಮಾಡಿ ಫೈನಲ್ ಡೆಲಿವರಿ ತಗೊಂಡು ಹೋಗ್ಬೋದು ಸರ್. ಸೊ ಪ್ರೈಸ್ ಹೆಂಗ್ ಕೋಟ್ ಮಾಡ್ತಾ ಇರೋ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 4,25,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ ಗೆ ಬಂದ್ಬಿಟ್ಟು 4,00,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,00,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ? ಹೌದು ಸರ್. ಓಕೆ ಫ್ರೆಂಡ್ಸ್, ಹಾಗೆ ಹೋಂಡಾ ಬ್ರಿಯಾ ನೋಡೋರಿಗೆ ಇಲ್ಲೊಂದು ಹೋಂಡಾ ಬ್ರಿಯಾ ಕೂಡ ಇದೆ. ಯಾವ ಮಾಡೆಲ್ ಸರ್? ಸರ್ ಇದು 2012 ಮಾಡೆಲ್ SMT ಇದು. ಓಕೆ, ಪೆಟ್ರೋಲ್ ವೇರಿಯಂಟ್, 1.2 ಲೀಟರ್ ಇಂಜಿನ್ ಬರುತ್ತೆ, ಸೆಕೆಂಡ್ ಓನರ್ ಸರ್. ಓಕೆ, 63,000 ಓಡಿದೆ ಸರ್. 63,000 ಓಡಿದೆ. ಹೌದು ಸರ್. ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದು? ಸರ್ ಎಸಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಹಾಗೆ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಮಾಡಿಫೈಡ್ ಮ್ಯಾಗ್ ವೀಲ್ಸ್ ಕೂಡ ಹಾಕ್ಸಿದ್ರೆ ಗಾಡಿಗೆ? ಹೌದು ಸರ್. ಸೊ ಅದೇ ಲುಕ್ ಕಾಣಿಸ್ತಾ ಇದೆ. ಹಾಗೆ ದೊಡ್ಡ 10-inch ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ.
ಸೊ ಸ್ಟೀರಿಂಗ್ ಕಂಟ್ರೋಲ್ ಟಾಪ್ ಎಂಡ್ ವೇರಿಯಂಟ್ ಇದೆ. ಹೌದು ಸರ್, ಟಾಪ್ ಎಂಡ್ ವೇರಿಯಂಟ್. ಸೊ ಏರ್ ಬ್ಯಾಗ್ ABS ಕೂಡ ಇದೆ ಗಾಡಿಯಲ್ಲಿ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು ಪೆಟ್ರೋಲ್? ಸರ್ ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ 15 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. 1.2 liter ಇಂಜಿನ್ಗೆ ಸೇಮ್ ಮೈಲೇಜ್ ಬರುತ್ತೆ ಸರ್. ಪ್ರೈಸಿಂಗ್ ಕೋಟ್ ಮಾಡ್ತೀರಾ ಸರ್? ಪ್ರೈಸಿಂಗ್ ಬಂದ್ಬಿಟ್ಟು 3,55,000 ಕೋಟಿಂಗ್ ಪ್ರೈಸು. ಓಕೆ, ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 3,25,000 ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್. 3,25,000 ಸಾವಿರಕ್ಕೆ ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ? ಹೌದು ಫ್ರೆಂಡ್ಸ್. ಹಾಗೆ i20 ನೋಡೋರಿಗೆ ಮತ್ತೊಂದು i20 ಇದೆ. ಯಾವ ಮಾಡಲ್ ಸರ್ ಇದು? ಸರ್ ಇದು 2013 ಸ್ಪೋರ್ಟ್ಸ್ ಆಪ್ಷನಲ್ ಇದು. ಓಕೆ, ಸೆಕೆಂಡ್ ಓನರ್ ವೆಹಿಕಲ್ 70,000 ಓಡಿದೆ ಸರ್. 70,000 ಓಡಿದೆ. ಪೆಟ್ರೋಲ್ 1.2 liter ಇಂಜಿನ್ ಬರುತ್ತೆ ಸರ್. ಏನೇನ್ ಫೀಚರ್ಸ್ ಬರುತ್ತೆ ಸರ್ ಗಾಡಿ? ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ, ವಾಲ್ಯೂಮ್ ಕಂಟ್ರೋಲ್ ಬರುತ್ತೆ ಸರ್, ಸಿಸ್ಟಮ್ ಸ್ಟೀರಿಂಗ್ ಕಂಟ್ರೋಲ್ಸ್, ಹಾಗೆ ಮ್ಯಾಗ್ ವೀಲ್ಸ್ ಕೂಡ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಕೂಡ ಇದೆ ಗಾಡಿಯಲ್ಲಿ. ಮೈಲೇಜ್ ಎಷ್ಟು ಬರುತ್ತೆ ಸರ್ ಪೆಟ್ರೋಲ್ ಇದು? ಸರ್ ಸಿಟಿ ಒಳಗಡೆ ಬಂದ್ಬಿಟ್ಟು ನಿಮಗೆ 14 ಬರುತ್ತೆ ಮೈಲೇಜ್. ಓಕೆ, ಹೈವೇ ಬಂದ್ಬಿಟ್ಟು 18-20 ಬರುತ್ತೆ ಸರ್. ಪ್ರೈಸ್ ಹೆಂಗ್ ಕೊಟ್ ಮಾಡ್ತೀರಾ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 4,65,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 4,30,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,30,000 ಫೈನಲ್ ಮಾಡ್ಕೊಡ್ತೀರಾ? ಹೌದು ಸರ್. ಓಕೆ ಫ್ರೆಂಡ್ಸ್, ಹಾಗೆ ಲೋ ಬಜೆಟ್ ಅಲ್ಲಿ ಹೋಂಡಾ ಸಿಟಿ ನೋಡೋರಿಗೆ ಇಲ್ಲೊಂದು ಹೋಂಡಾ ಸಿಟಿ 10th ಆನಿವರ್ಸರಿ ಎಡಿಷನ್ ಸರ್. 2009 ಸಿಂಗಲ್ ಓನರ್ ವೆಹಿಕಲ್. ಓಕೆ, 50,000 ಓಡಿದೆ ಸರ್ ಇದು. 50,000 ಓಡಿದೆ. ಏನೇನ್ ಫೀಚರ್ಸ್ ಬರುತ್ತೆ ಸರ್? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. ಓಕೆ, ಹಾಗೆ ಸಿಸ್ಟಮ್ ಕೂಡ ಸರ್, ಮ್ಯೂಸಿಕ್ ಸಿಸ್ಟಮ್, ಶೋರೂಮ್ ಸೀಟ್ ಕವರ್ಸ್ ಕೂಡ ಇದೆ. ಹೌದು ಸರ್. ಜಸ್ಟ್ 50,000 ಡ್ರಿವನ್ ಸರ್. 50,000 ಓಡಿದೆ. ಮ್ಯಾಗ್ ವೀಲ್ಸ್ ಕೂಡ ಇದೆ ಗಾಡಿಯಲ್ಲಿ. ಹೌದು ಸರ್. ಮೈಲೇಜ್ ಎಷ್ಟು ಬರುತ್ತೆ ಸರ್ ಇದು? ಸರ್ ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ ಮನೆ ನಿಮಗೆ ಒಂದು 13 ಬರುತ್ತೆ. ಓಕೆ, ಹೈವೇ ಬಂದ್ಬಿಟ್ಟು ಒಂದು 17 ಬರುತ್ತೆ ಸರ್. 17 ಬರುತ್ತೆ ಹೈವೇಲಿ. ಪ್ರೈಸ್ ಹೆಂಗ್ ಕೋಟ್ ಮಾಡ್ತಾ ಸರ್? ಪ್ರೈಸ್ ಬಂದ್ಬಿಟ್ಟು 2,95,000 ಕೋಟಿಂಗ್ ಪ್ರೈಸ್. ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 2,75,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ. 2,75,000 ಫೈನಲ್ ಆಗುತ್ತೆ ಗಾಡಿ ಸರ್. 10th ಆನಿವರ್ಸರಿ ಎಡಿಷನ್. ಓಕೆ ಫ್ರೆಂಡ್ಸ್, ಹಾಗೆ ಶವರ್ಲೆಟ್ ಸೇಲ್ ನೋಡಿದ್ರಿ. ಶವರ್ಲೆಟ್ ಸೇಲ್ ಇದೆ. ಪೆಟ್ರೋಲ್ ಡೀಸೆಲ್ ಸರ್? ಸರ್ ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್. 2014 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 93,000 ನೋಡಿದೆ. LS ಡೀಸೆಲ್ ಸರ್ ಇದು. LS ಡೀಸೆಲ್ 93,000 ಓಡಿದೆ. ಎಷ್ಟನೇ ಓನರ್ ಅಂದ್ರೆ ಇದು? ಏನ್ ಸರ್? ಸಿಂಗಲ್ ಓನರ್. ಸಿಂಗಲ್ ಓನರ್ ವೆಹಿಕಲ್. ಏನೇನ್ ಫೀಚರ್ಸ್ ಬರುತ್ತೆ ಸರ್? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ ಸರ್. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಹಾಗೆ ಟಚ್ ಸ್ಕ್ರೀನ್, ಮ್ಯೂಸಿಕ್ ಸಿಸ್ಟಮ್ ಕೂಡ ಹಾಕ್ಸಿದ್ದಾರೆ. ಹೌದು ಸರ್. ಮೈಲೇಜ್ ಎಷ್ಟು ಬರುತ್ತೆ ಡೀಸೆಲ್ ಇದು? ಡೀಸೆಲ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಮೈಲೇಜ್ ಬಂದ್ಬಿಟ್ಟು 15 ಬರುತ್ತೆ. ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಹೈವೇ 18 ಬರುತ್ತೆ. ಪ್ರೈಸ್ ಹೆಂಗ್ ಕೋಟ್ ಮಾಡ್ತಾ ಇದೀರಾ ಸರ್? ಇದಕ್ಕೆ ಪ್ರೈಸ್ ಬಂದ್ಬಿಟ್ಟು 3,45,000 ಕೋಟಿಂಗ್ ಪ್ರೈಸ್. ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 3,00,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 3,00,000 ಫೈನಲ್ ಮಾಡ್ಕೊಡ್ತೀರಾ? ಏನೋ ನೆಗೋಸಿಯೇಷನ್ ಇದೆಯಾ? ಇಲ್ಲ ಸರ್, ವಿತ್ ಫುಲ್ ಟ್ಯಾಂಕ್ ಡೀಸೆಲ್ ಕೊಡ್ತೀನಿ ಸರ್. ಓಕೆ ಫ್ರೆಂಡ್ಸ್, ಹಾಗೆ ಸಾಕಷ್ಟು ಜನ ವರ್ಣ ವರ್ಣ ಅಂತ ಕೇಳ್ತಿದ್ರಿ, ಇಲ್ಲೊಂದು ವರ್ಣ ಇದೆ. ಯಾವ ಮಾಡಲ್ ಸರ್? ಸರ್ 2013 ಸೆಕೆಂಡ್ ಓನರ್ ವೆಹಿಕಲ್. 82,000 ನೋಡಿದ್ರೆ ಡೀಸೆಲ್ SX ಸರ್ ಇದು. ಡೀಸೆಲ್ ವೇರಿಯಂಟ್ ಇದು. ಹೌದು. ಏನೇನ್ ಫೀಚರ್ಸ್ ಬರುತ್ತೆ ಇದ್ರಲ್ಲಿ ಸರ್? AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್ ಇದ್ರಲ್ಲಿ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬರುತ್ತೆ, 6-speed ಗೇರ್ ಬಾಕ್ಸ್ ಬರುತ್ತೆ ಸರ್ ಇದ್ರಲ್ಲಿ. ಸೊ 6-speed ಗೇರ್ ಬಾಕ್ಸ್, ಲೆದರ್ ಅಪಾಲ್ಸ್ಟ್ರಿ ಕೂಡ ಇದೆ. ಸೊ ಒಂಥರ ವರ್ಣ ಅಂತ ಹೇಳಿದ್ರೆ ಫುಲ್ ಒಂಥರ ಕಂಫರ್ಟ್ ವೆಹಿಕಲ್. ಮಿಡ್ ರೇಂಜ್ ಸೆಗ್ಮೆಂಟ್ ಅಲ್ಲಿ ಗಾಡಿ ತಗೊಂಡವ್ರಿಗೆ ಬೆಸ್ಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಡೀಸೆಲ್ ಅಲ್ವಾ? ಮೈಲೇಜ್ ಎಷ್ಟು ಬರುತ್ತೆ ಇದು? ಸರ್ ಮೈಲೇಜ್ ಬಂದ್ಬಿಟ್ಟು ಸಿಟಿ ಒಳಗಡೆ 14 ಬರುತ್ತೆ, ಹೆವಿ ಬಂದ್ಬಿಟ್ಟು 18 ಬರುತ್ತೆ ಸರ್. ಪ್ರೈಸ್ ಹೆಂಗ್ ಕೋಟ್ ಮಾಡ್ತಾ ಇದೀರಾ ಸರ್? ಪ್ರೈಸ್ ಬಂದ್ಬಿಟ್ಟು 5,85,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 5,40,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 5,40,000 ಫೈನಲ್ ಆಗುತ್ತೆ ಗಾಡಿ. ಹೌದು ಸರ್. ಫ್ರೆಂಡ್ಸ್, ಹಾಗೆ ನಮ್ಮ ಮುಂದೆ ಎರಡು ವೋಕ್ಸ್ ವ್ಯಾಗನ್ ವೆಂಟೋ ಇದೆ, ಬ್ಲಾಕ್ ಮತ್ತೆ ವೈಟ್. ವೈಟ್ ಕಲರ್ ಡೀಟೇಲ್ಸ್ ತಿಳ್ಕೊಳ್ಳೋಣ. ಯಾವ ಮಾಡಲ್ ಸರ್? ಸರ್ 2013 ಮಾಡಲ್, ಥರ್ಡ್ ಓನರ್ ವೆಹಿಕಲ್. 82,000 ನೋಡಿದೆ. ಹೈಲೈನ್ ಡೀಸೆಲ್ ಸರ್ ಇದು. ಓಕೆ, ಏನೇನ್ ಫೀಚರ್ಸ್ ಬರುತ್ತೆ ಸರ್ ಇದ್ರಲ್ಲಿ? ಸರ್ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಸಿಸ್ಟಮ್ ಬರುತ್ತೆ, ಆಟೋಮ್ಯಾಟಿಕ್ AC ಕೂಡ ಇದೆ ಗಾಡಿಯಲ್ಲಿ. ಹೌದು ಸರ್. ಲೆದರ್ ಅಪೋಲ್ಸ್ಟ್ರಿ ಕೂಡ ಇದೆ. ಹೌದು ಸರ್. ಡ್ಯುಯಲ್ ಏರ್ ಬ್ಯಾಗು ಬರುತ್ತೆ ಸರ್. ಮೈಲೇಜ್ ಎಷ್ಟು ಕೊಡುತ್ತೆ ಅಂದ್ರೆ ಸರ್ ಇದಕ್ಕೆ? ಸಿಟಿ ಒಳಗಡೆ ಬಂದ್ಬಿಟ್ಟು 14 ಬರುತ್ತೆ, ಹೈವೇ ಬಂದ್ಬಿಟ್ಟು 18 ಬರುತ್ತೆ ಸರ್. ಓಕೆ, ಪ್ರೈಸ್ ಏನ್ ಹೇಳ್ತಾ ಇದೀರಾ ಈ ಗಾಡಿಗೆ? ಸರ್ ಪ್ರೈಸ್ ಬಂದ್ಬಿಟ್ಟು 4,45,000 ಕೋಟಿಂಗ್ ಪ್ರೈಸ್. ಓಕೆ, ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 4,20,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,20,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿ? ಹೌದು ಸರ್. 13 ಹೈಲೈನ್ ಡೀಸೆಲ್ ಸರ್ ಇದು. ಓಕೆ ಫ್ರೆಂಡ್ಸ್, ಹಾಗೆ ಮತ್ತೆ ಬ್ಲಾಕ್ ಕಲರ್ ಗಾಡಿ ಇದೆ. ಯಾವ ಮಾಡಲ್ ಇದು ಸರ್? 2014 ಸಿಂಗಲ್ ಓನರ್ ವೆಹಿಕಲ್. 99,000 ನೋಡಿದೆ. ಡೀಸೆಲ್ ಹೈಲೈನ್ ಸರ್ ಇದೆ, ಬ್ಲಾಕ್ ಬ್ಯೂಟಿ. ಸೊ ಡೀಸೆಲ್ ಹೈಲೈನ್ ಇದು 14 ಮಾಡಲು ಈ ಕಡೆ. ಸೊ ಇದು 13 ಮಾಡಲು, ಇದು 14 ಮಾಡಲು ಸರ್. ಸಿಂಗಲ್ ಓನರ್ ವೆಹಿಕಲ್ ಅದು ಕೂಡ. ಹೌದು ಸರ್. ಸೊ ಇದು ಕೂಡ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗು, ABS, ಆಟೋಮೆಟಿಕ್ AC, ಲೆದರ್ ಅಪಾಲ್ಸ್ಟ್ರಿ, ಎಲ್ಲ ಫೀಚರ್ಸ್ ಇದೆ. ಸೇಮ್ ಗಾಡಿ ಮಾಡಲು ಮತ್ತೆ ನಂಬರ್ ಆಫ್ ಓನರ್ಸ್ ಮಾತ್ರ ಚೇಂಜ್ ಇದೆ. ಹೌದು ಸರ್. ಸೊ ಹಾಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಬ್ರ್ಯಾಂಡ್ ನ್ಯೂ ಅಪೋಲೋ ಟೈರ್ಸ್ ಕೂಡ ಇದೆ. ಸೊ ಇದು ಮೈಲೇಜ್ ಒಂದು 18+ ಬರುತ್ತೆ ಸರ್. ಪ್ರೈಸ್ ಹೆಂಗ್ ಕೋಟ್ ಮಾಡ್ತಾ ಇದೀರಿ ಗಾಡಿಗೆ? ಸರ್ ಪ್ರೈಸ್ ಬಂದ್ಬಿಟ್ಟು 5,45,000 ಕೋಟಿಂಗ್ ಪ್ರೈಸ್. ನಿಮ್ ವಿವರ್ಸ್ಗೆ ಮಾತ್ರ ಸರ್ 4,85,000 ಗೆ ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್. 4,85,000 ಸಿಂಗಲ್ ಓನರ್ ಡೀಸೆಲ್ ವೇರಿಯಂಟ್ ಕೊಡ್ತಾ ಇದೀರಾ. ಅದು 2014 ಮಾಡಲ್ ವೆಂಟೋ. ವೆಂಟೋ ಸರ್. ಫ್ರೆಂಡ್ಸ್, ಹಾಗೆ ಲಕ್ಸುರಿ ಲೈನ್ ಅಲ್ಲಿ ಲಕ್ಸುರಿ ವೆಹಿಕಲ್ ನೋಡ್ತಾ ಇದೀರಾ ಅಂದ್ರೆ ಎರಡು BMW X1 ಇದೆ, ಒಂದು ವೈಟ್ ಕಲರ್ ಮತ್ತೆ ಬ್ಲಾಕ್ ಕಲರ್. ಸರ್ ಇದ್ರ ಡೀಟೇಲ್ಸ್ ಹೇಳಿ.
ಸರ್ 2012 ಸಿಂಗಲ್ ಓನರ್ ವೆಹಿಕಲ್ ಜಸ್ಟ್ 86,000 ಓಡಿದೆ ಎಚ್ ಡ್ರೈವ್ ಸರ್ ಇದು ಡೀಸೆಲ್ ವೇರಿಯಂಟ್ 86,000 ಓಡಿದೆ ಡೀಸೆಲ್ ವೇರಿಯಂಟ್ ಬಿ ಎಂ ಡಬ್ಲ್ಯೂ ಎಕ್ಸ್ ಒನ್ ಎಂ ಸ್ಪೋರ್ಟ್ ಎಡಿಷನ್ ಅಂತ ಹೇಳಿ ಸೊ ಏನೇನು ಫೀಚರ್ಸ್ ಬರುತ್ತೆ ಸರ್ ಸರ್ ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ ಸಿಕ್ಸ್ ಏರ್ ಬ್ಯಾಗ್ಸ್ ಬರುತ್ತೆ ಸರ್ ಓಕೆ ಸೊ ಆಟೋ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ ಲೋಡೆಡ್ ಆಫ್ ಫೀಚರ್ಸ್ ಇರುತ್ತೆ ಫುಲ್ಲಿ ಟಾಪ್ ಎಂಡ್ ಸರ್ ಇದು ತಕ್ಷಣ ಏನೇನ ಫೀಚರ್ಸ್ ಬರುತ್ತೆ ತುಂಬಾ ಅಂದ್ರೆ ಲೆದರ್ ಅಪ್ಹೋಸ್ಟ್ರಿ ಬರುತ್ತೆ ಹೌದು ಸೊ ಗಾಡಿ ಕಂಡೀಷನ್ ಎಲೆಕ್ಟ್ರಿಕಲ್ ಸೀಟ್ ಬರುತ್ತೆ ಲೋಡೆಡ್ ಆಫ್ ಫೀಚರ್ಸ್ ಅಲ್ವಾ ಸರ್ ಹೌದು ಈ ಲಕ್ಸುರಿ ಕಾರ್ ತಗೊಂಡ ತಕ್ಷಣ ಬರೀ ಎಲ್ಲ ಎಲೆಕ್ಟ್ರಿಕಲ್ ಆಪರೇಟ್ ಆಗೋದು ಸನ್ ರೂಫ್ ಒಂದು ಇಲ್ಲ ಈ ಗಾಡಿಯಲ್ಲಿ ಹೌದು ಸರ್ ಇಲ್ಲ ಸೊ ಟೈರ್ಸ್ ಮ್ಯಾಗ್ವೀಲ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್ ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು ಎಷ್ಟು ಓಡಿ 88,000 ಓಡಿದೆ 86,000 ಓಡಿದೆ ಸರ್ ಸೊ ಮೈಲೇಜ್ ಎಷ್ಟು ಬರುತ್ತೆ ಎಕ್ಸ್ 1 ಸರ್ ಮೈಲೇಜ್ ಬಂದ್ಬಿಟ್ಟು ನಿಮಗೆ ಸಿಟಿ ಒಳಗಡೆ 12 ಬರುತ್ತೆ ಹೈವೇ ಬಂದ್ಬಿಟ್ಟು ಒಂದು 16 ಬರುತ್ತೆ ಸರ್ ಸರ್ ಹಾಗೆ ಪ್ರೈಸ್ ಹೆಂಗ್ ಕೋಟ್ ಮಾಡ್ತಾ ಇದ್ದೀರಿ ಗಾಡಿಗೆ ಸರ್ ಪ್ರೈಸ್ ಬಂದ್ಬಿಟ್ಟು 11,45,000 ಕೋಟಿಂಗ್ ಪ್ರೈಸ್ ಓಕೆ ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 10.5 ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್ 10,50,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ ಸರ್ ಇದ್ರ ಡೀಟೇಲ್ಸ್ ಹೇಳಿ ಸರ್ ಸರ್ 2013 ಮಾಡೆಲ್ ಇದು ಓಕೆ ಥರ್ಡ್ ಓನರ್ ವೆಹಿಕಲ್ 1,05,000 ಡ್ರಿವನ್ ಆಗಿದೆ ಸರ್ ಎಕ್ಸ್ 1 ಬಿ ಎಂ ಡಬ್ಲ್ಯೂ 1,05,000 ಓಡಿದೆ ಹೌದು ಸರ್ ಡಾಕ್ಟರ್ ವೆಹಿಕಲ್ ಇದು ಹೌದು ಸರ್ ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸೇಮ್ ಇದು ಬ್ಲಾಕ್ ಇದು ವೈಟ್ ವೈಟ್ ಹೌದು ಸರ್ ಏನೇನು ಫೀಚರ್ಸ್ ಬರುತ್ತೆ ಇದರಲ್ಲಿ ಸರ್ ಇದರಲ್ಲಿ ಬಂದ್ಬಿಟ್ಟು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ ಆಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸಿದೆ ಹೌದು ಸರ್ ಓಕೆ 8 ಏರ್ ಬ್ಯಾಗ್ಸ್ ಬರುತ್ತೆ ಲೆದರ್ ಅಪ್ಹೋಸ್ಟ್ರಿ ಇದೆ ಓಕೆ ಸೊ ಗಾಡಿ ಲೆಂತ್ ತುಂಬಾ ಚೆನ್ನಾಗಿ ಉದ್ದ ಇದೆ ಅಲ್ಲ ಸರ್ ಇದು ಎಕ್ಸ್ ಒನ್ ಮಿನಿ ಎಸ್ ಯು ವಿ ಅಂತಾನೆ ಹೇಳ್ಬೋದು ಸೇಮ್ ಬರುತ್ತೆ ಸರ್ ಆಮೇಲೆ ಗಾಡಿಗೆ ಎಚ್ ಐ ಡಿ ಕಿಟ್ಟು ಐ ಪಿ ಎಚ್ ಪ್ರೊಜೆಕ್ಟರ್ ಲೈಟ್ಸ್ ಎಲ್ಲ ಹಾಕ್ಸಿದಾರೆ ಹೌದು ಸರ್ ಸೊ ಇದ್ದು ಮೈಲೇಜ್ ಅಷ್ಟೇ ಬರುತ್ತಲ್ಲ ಸೇಮ್ ಬರುತ್ತೆ ಸರ್ ನಿಮಗೆ ಪ್ರೈಸ್ ಏನು ಕೋಟ್ ಮಾಡ್ತಾ ಇದ್ದೀರಾ ಸರ್ ಪ್ರೈಸ್ ಬಂದ್ಬಿಟ್ಟು 11,45,000 ಕೋಟಿಂಗ್ ಪ್ರೈಸು ನಿಮ್ಮ ವಿವರ್ಸ್ಗೆ ಬಂದ್ಬಿಟ್ಟು 10.5 ಲಕ್ಷಕ್ಕೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್ ಈ ಗಾಡಿನೂ 10.5 ಲಕ್ಷಕ್ಕೆ ಫೈನಲ್ ತರ್ಟೀನ್ ಮಾಡಲ್ 10.5 ಲಕ್ಷಕ್ಕೆ ಕ್ಲೋಸ್ ಮಾಡಿಬಿಟ್ಟು ಕೊಡ್ತೀನಿ ಸರ್ ಬಂಪರ್ ಆಫರ್ ಸರ್ ಈ ಗಾಡಿನೂ 10.5 ಲಕ್ಷ ಈ ಗಾಡಿನೂ 10.5 ಲಕ್ಷ ಯಾವ ಗಾಡಿ ಬ್ಲಾಕ್ ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್ ಇದು ಬಂದ್ಬಿಟ್ಟು 13 ಮಾಡಲ್ ಥರ್ಡ್ ಓನರ್ ವೆಹಿಕಲ್ ಥರ್ಡ್ ಓನರ್ ವೆಹಿಕಲ್ ಸೇಮ್ ಬೆಲೆಗೆ ಕೊಡ್ತೀನಿ ಸರ್ ಸೊ ಎರಡು 10.5 ಲಕ್ಷಕ್ಕಿದೆ ಯಾವ ಗಾಡಿ ಬೇಕಾದ್ರೆ ಬಂದು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು ಹೌದು ಸರ್ ಓಕೆ ಫ್ರೆಂಡ್ಸ್ ಹಾಗೆ ಎಕ್ಸ್ ಯು ವಿ ಅಂತ ಹುಡ್ಕೋರಿಗೆ ಎರಡು ಎಕ್ಸ್ ಯು ವಿ ಇದೆ ಸೊ ಸಿಲ್ವರ್ ಕಲರ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಯಾವ ಮಾಡಲ್ ಸರ್ ಇದು ಸರ್ ಇದು 2013 ಮಾಡಲ್ ಓಕೆ ಸೆಕೆಂಡ್ ಓನರ್ ವೆಹಿಕಲ್ 76,000 ನೋಡಿದೆ ಸರ್ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಡಬ್ಲ್ಯೂ ಏಟ್ ವಿತ್ ಸರ್ವಿಸ್ ಮ್ಯಾಗ್ವೀಲ್ ಇದೆ ಲೋ ಪ್ರೊಫೈಲ್ ಟೈರ್ ಇದೆ ಸರ್ ಸೊ ಮ್ಯಾಗ್ವೀಲ್ಸ್ ಚೆನ್ನಾಗಿದೆ 8 ಏರ್ ಬ್ಯಾಗ್ಸ್ ಬರುತ್ತೆ ಬ್ರ್ಯಾಂಡ್ ನ್ಯೂ ಟೈರ್ ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಅಲ್ಲ ಹೌದು ಸರ್ ಸನ್ ರೂಫ್ ಬಿಟ್ ಇನ್ ಎಲ್ಲ ಫೀಚರ್ಸ್ ಇದೆ ಸನ್ ರೂಫ್ ಪುಷ್ ಬಟನ್ ಸ್ಟಾರ್ಟ್ ಬಿಟ್ ಎಲ್ಲ ಫೀಚರ್ಸ್ ಇದೆ ಗಾಡಿಯಲ್ಲಿ ಸರ್ 8 ಏರ್ ಬ್ಯಾಗ್ಸ್ ಬರುತ್ತೆ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ ಸ್ಟೀರಿಂಗ್ ಕಂಟ್ರೋಲ್ ಆಟೋಮೆಟಿಕ್ ಎಸಿ ಹಾಗೆ ಲೆದರ್ ಟ್ಯಾನ್ ಸೀಟ್ಸ್ ಕೂಡ ಇದೆ ಸೊ ಆಮೇಲೆ ಆಂಬಿಯಂಟ್ ಲೈಟ್ಸ್ ಟಚ್ ಸ್ಕ್ರೀನ್ ಸಿಸ್ಟಮ್ ಹೌದು ಸರ್ ಸಬ್ವೂಫರ್ ಇದೆ ಸಬ್ವೂಫರ್ ಆಂಪ್ಲಿಫೈರ್ ಹಾಕ್ಸ್ಕೊಂಡಿದ್ದಾರೆ ಗಾಡಿಗೆ ಹೌದು ಸರ್ ಸೊ ಹಾಗೆ ಇದು ಎಷ್ಟು ಓಡಿದೆ ಅಂದ್ರೆ ಸರ್ ಗಾಡಿ 76,000 ನೋಡಿದೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತೀನಿ ಸರ್ ಪ್ರೈಸ್ ಹೆಂಗ್ ಕೋಟ್ ಮಾಡ್ತೀರಾ ಸರ್ 8,75,000 ಕೋಟಿಂಗ್ ಪ್ರೈಸ್ ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 8,20,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ 8,20,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ ಹೌದು ಸರ್ ಹಾಗೆ ಈ ವೈಟ್ ಕಲರ್ ಡೀಟೇಲ್ಸ್ ಹೇಳಿ ಸರ್ ಸರ್ 2014 ವೆಹಿಕಲ್ ಇದು ಓಕೆ ಸಿಂಗಲ್ ಓನರ್ ಡಬ್ಲ್ಯೂ 8 ಸರ್ 93,000 ಓಡಿದೆ ಸರ್ 93,000 ಓಡಿದೆ ಸಿಂಗಲ್ ಓನರ್ ವೆಹಿಕಲ್ 2.2 ಲೀಟರ್ ಇಂಜಿನ್ ಬರುತ್ತೆ ಸರ್ ಇದರಲ್ಲಿ ಓಕೆ ಇದು ಡೀಸೆಲ್ ವೇರಿಯಂಟ್ ಹೌದು ಸರ್ ಓಕೆ ಡಬ್ಲ್ಯೂ 8 ಟಾಪ್ ಎಂಡ್ ವೇರಿಯಂಟ್ ಹೌದು ಸರ್ ಓಕೆ ಇದರಲ್ಲೂ ಕೂಡ ಪುಷ್ ಬಟನ್ ಸನ್ ರೂಫ್ ಬಿಟ್ಟಿನ ಎಲ್ಲಾ ಫೀಚರ್ಸ್ ಇದೆ ಗಾಡಿಯಲ್ಲಿ ಹೌದು ಸರ್ ಓಕೆ ಹಾಗೆ ಮ್ಯಾಗ್ ಶೋರೂಮ್ ಇಂದಾನೆ ಮ್ಯಾಗ್ ವೀಲ್ಸ್ ಇದೆ ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ ಸೊ ಒಂದು 14-15 ಬರ್ಬೋದಲ್ಲ ಮೈಲೇಜ್ ಇದು ಬರುತ್ತೆ ಸರ್ ಓಕೆ ಪ್ರೈಸ್ ಹೆಂಗ್ ಕೋಟ್ ಮಾಡ್ತೀರಾ ಸರ್ ಪ್ರೈಸ್ ಬಂದ್ಬಿಟ್ಟು 9,65,000 ಕೋಟಿಂಗ್ ಪ್ರೈಸ್ ಓಕೆ ನಿಮ್ ವಿವರ್ಸ್ಗೆ ಬಂದ್ಬಿಟ್ಟು 9,25,000 ಕ್ಲೋಸ್ ಮಾಡ್ಬಿಟ್ಟು ಕೊಡ್ತೀನಿ ಸರ್ 9,25,000 ಫೈನಲ್ ಮಾಡ್ಕೊಡ್ತೀರಾ ಈ ಗಾಡಿನ ಸರ್ ನಿಮ್ ವಿವರ್ಸ್ಗೆ ಓಕೆ ಹಾಗೆ ಲೋನ್ ಫೆಸಿಲಿಟೀಸ್ ಅಂತ ಹೇಳಿದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲೇ ಲೋನ್ ಮಾಡ್ಸ್ಬಿಟ್ಟು ಕೊಡ್ತೀವಿ ಸೊ ಬ್ಯಾಂಗ್ಳೂರ್ ಸರೌಂಡಿಂಗ್ಸ್ ಆದ್ರೆ 8 ಅವರ್ಸ್ ಅಲ್ಲಿ ಲೋನ್ ಮಾಡಿ ಕೊಡ್ತೀರಾ ಹೌದು ಸರ್ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟೆಲ್ಲ ವೆಹಿಕಲ್ಸ್ ಇದೆ ನಿಮಗೂ ಇಷ್ಟ ಆಗಿದ್ರೆ ಬನ್ನಿ ನೋಡಿ ಟೆಸ್ಟ್ ಡ್ರೈವ್ ಮಾಡಿ ಒಂದ್ಸತಿ ಅಲ್ಲ 5 ಸತಿ ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ಇಷ್ಟ ಆಗಿದ್ರೆ ಬಂದು ತಗೊಂಡೋಗಿ ಅಂತ ಹೇಳ್ತೀನಿ ಅಲ್ಲಿ ತನಕ ಸಿಗೋಣ ಮುಂದಿನ ವಿಡಿಯೋದಲ್ಲಿ